ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದೀಪಾ, ಇನ್ನೊಂದ್ಸತಿ ಹೇಳು. ಅಯ್ಯೋ, ಇವನ್ಗೇನು ಗೊತ್ತಾಗ್ತಾ ಇಲ್ಲ. ತಾರಾ, ನೀನ್ ಇನ್ನೊಂದ್ಸಲ ಹೇಳು, ಇವನ್ಗೆ ಅರ್ಥ ಆಗತ್ತೆ. ಹಾರುವ ಅಕ್ಕಿಯೆಲ್ಲ ಆದ್ರೂ ಗಾಳಿಯಲ್ಲಿ ಹಾರಾಡುತ್ತೆ, ಹಗ್ಲಲ್ ಕಾಣತ್ತೆ ಆದ್ರೆ ರಾತ್ರಿ ಕೆಲಸ ಮಾಡುತ್ತೆ, ಕಲ್ಲಲ್ ಹೊಡೆದ್ರೆ ಸತ್ತೋಗುತ್ತೆ. ಅದ್ರ ಮೇಲೆ ನಾನಿದ್ದೀನಿ, ಹಕ್ಕಿ ನೀನ್ ಹಿಡಿದ್ರೆ ನಿನಗ್ ನಾನ್ ಸಿಗ್ತೀನಿ. ಇದಕ್ಕೇನಾದ್ರೂ ಲಾಜಿಕ್ ಇದೆಯಾ? ತಲೆ ಓಡಿಸೋ ಗೊತ್ತಾಗತ್ತೆ, ಲಾಜಿಕ್ ಗೀಜಿಕ್ ಅಂತಿದ್ಯಾ? ನೀನು ಮದ್ವೆ ಆಗ್ತಾ ಇದೀಯ ಕಣೋ, ತಾರಾ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾಳಲ್ಲ. ಇವಳು ಹೇಳೋ ಮಾತಿಗೆ ಬೇರೆನೆ ಅರ್ಥ ಇರುತ್ತೆ, ಯೋಚನೆ ಮಾಡು. ನವೀನ ಇರ್ಬೇಕಾಗಿತ್ತು, ಇಂಥದ್ರಲ್ಲೆಲ್ಲ ಅವನು ಸ್ಟ್ರಾಂಗ್ ಇದ್ದ. ಲೋಪೆದ, ನೀನ್ ಇಷ್ಟೊಂದು ಟೈಮ್ ತಗೊಂಡ್ರೆ ನಾನೀಗ ಕೌಂಟ್ ಡೌನ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಇವಾಗ ಏನಾದ್ರೂ ಕ್ಲೂ ಕೊಡೆ. ಲೋ, ನಿಧಾನವಾಗಿ ಒಂದೊಂದೇ ಲೈನ್ ಬಿಡಿಸೋ, ಆಗ ನಿನಗ್ ಅರ್ಥ ಆಗತ್ತೆ. ಹಾರೋ ಹಕ್ಕಿ ಅಲ್ಲ, ಆದ್ರೂ ಗಾಳಿಯಲ್ಲಿ ಹಾರತ್ತೆ. ಗಾಳಿಯಲ್ಲಿ ಏನ್ ಹಾರತ್ತೆ? ಹಕ್ಕಿ ಬಿಟ್ಟು ಬೇರೆ ಇನ್ನೇನ್ ಹಾರತ್ತೆ? ಹಕ್ಕಿ ಅಂತೆ ಗಾಳಿಲಿ ವಿಮಾನ ಹಾರತ್ತೆ. ನಿನ್ ತಲೆ. ಲೋ, ಎರಡನೇ ಲೈನಗ್ ಬಾರೋ, ಹಗ್ಲಲ್ ಕಾಣತ್ತೆ ರಾತ್ರಿ ಹೊತ್ ಕೆಲ್ಸ ಮಾಡತ್ತೆ. ನೀನ್ ಹಗ್ಲತ್ತಲ್ ಏನ್ ನೋಡ್ತೀಯ? ಅದು ರಾತ್ರಿಲ್ ಕೆಲ್ಸ ಮಾಡತ್ತೆ. ಏನದು? ಹಗ್ಲಲ್ ಕಾಣತ್ತೆ ರಾತ್ರಿ ಕೆಲ್ಸ ಮಾಡತ್ತೆ. ಹ, ಗೂಬೆ. ನೀನು ಗೂಬೆ. ಹಗ್ಲಲ್ ಏನೋ ಕಾಣತ್ತೆ, ಯಾವ್ದೋ ರಾತ್ರಿ ಕೆಲ್ಸ ಮಾಡುತ್ತೆ. ಯೋಚನೆ ಮಾಡೋ. ಹಗ್ಲಲ್ ಕಾಣತ್ತೆ ರಾತ್ರಿ ಕೆಲ್ಸ ಮಾಡುತ್ತೆ. ಫ್ಯಾನು, ಲೈಟು, ದೀಪ. ಕರೆಕ್ಟ್, ದೀಪ. ಇಲ್ಲಿ ಹೊರಗಡೆ ಎರಡು ದೀಪ ಇದೆ, ಅದನ್ನು ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹ, ಸಿಕ್ತು. ಎಸ್ ಬಾವಾ, ಅಲ್ಲೆಲ್ಲೂ ಇಲ್ಲ, ಇಲ್ಲೇ ಇದೆ, ಬನ್ನಿ. ಯಾಕೆ ಸುಮ್ಮನಾದ್ರೆ? ನಯನನ್ನ ವಾಪಸ್ ಕರೆಸ್ಬೇಕಂತೆ. ಅವಳ್ ವಾಪಸ್ ಬಂದಿಲ್ಲ ಅಂದ್ರೆ ರಾಹುಲ್ಗೆ ಈ ವಿಡಿಯೋನ ಸೆಂಡ್ ಮಾಡ್ತಾಳಂತೆ. ವಿಶ್ವ ತುಂಬಾ ಮಾತಾಡ್ತಿದ್ದಾಳೆ ಅವಳು. ಇಂಥವ್ರಿಗೆಲ್ಲ ನಾವ್ ಹೆದರ್ಬಾರ್ದು ಅತ್ತೆ. ಸ್ವಲ್ಪ ಹೆದರಿದಕ್ಕೆ ತಲೆ ಮೇಲೆ ಬಂದು ಕುತ್ಕೊಂಡಿದ್ದಾರೆ. ಫೋನ್ ನಾನ್ ಕಟ್ ಮಾಡಿಲ್ವೋ? ಅವಳೇ ಕಟ್ ಮಾಡಿದ್ಲು. ಅವಳ್ ಕಟ್ ಮಾಡಿದ್ರೆ ಮಾಡ್ಲಿ, ನೀವೇ ಒಂದ್ಸರಿ ವಾಪಸ್ ಮಾಡಿ. ಅಲ್ಲ ಅತ್ತೆ, ಯಾರಿಗೂ ಹೆದರ್ದೆ ಇರೋರು ಹೋಗಿ ಹೋಗಿ ಆ ಮುಸ್ರೆಗೆ ಹೆದರ್ತಾ ಇದ್ದೀರಾ. ಒಂದ್ ನಿಮಿಷ. ಹಲೋ, ಹೇಳ್ ರಶ್ಮಿ. ಈಗೇನು? ಈಗ ಹೇಳಕ್ಕೂ ಕೇಳಕ್ಕೂ ಸಮಯ ಅಲ್ಲ. ನಿಮಗ್ ಹೇಳ್ದೆ 10 ನಿಮಿಷ ಟೈಮ್ ಇರೋದು ಅಂತ, ನೀವ್ ನನ್ ಮಾತೇ ಕೇಳ್ತಿಲ್ಲ. ಸರಿ, ನಯನನ್ಗೆ ಫೋನ್ ಕೊಡು. ನೀವ್ ಮತ್ತೆ ಏನೋ ಪ್ಲಾನ್ ಮಾಡಿ ನಯನನ್ ಎದುರಿಸಿ ಎಲ್ಲ ಸರಿ ಮಾಡೋದಕ್ಕೆ ಆಗೋದಿಲ್ಲ. ನಯನ ಅಲ್ಲ, ಆ ದೇವ್ರೇ ಬಂದ್ ಹೇಳಿದ್ರು, ನಾನ್ ಯಾರ ಮಾತು ಕೇಳೋದಿಲ್ಲ.
ಇದೆಲ್ಲ ಮಾಡಿದ್ ನೀವೇ ನೀವೇ ಇಲ್ಲಿಗೆ ಬರ್ಬೇಕು, ನೀವ್ ಹಾಕಿದ ಶರತನ್ ವಾಪಸ್ ತಗೊಂಡಿದ್ದೀನಿ ಅಂತ ನಯನಂಗ್ ಹೇಳ್ಬೇಕು. ಹಾಗಾದ್ರೆ ಮಾತ್ರ ನೀವ್ ಉಳ್ಕೊಳ್ಳೋದು, ಇಲ್ಲ ಅಂದ್ರೆ ನಡಿಯೋ ಕತ್ತೆನೆ ಬೇರೆ. ಈಗ ನಾನ್ ಬರಲ್ಲ, ಏನ್ ಮಾಡ್ತೀಯ? ಹಾಗಾದ್ರೆ ಈ ವಿಡಿಯೋ ನಿಮ್ ಮಗಂಗ್ ಕಳಿಸ್ಲೇಬೇಕು ಅನ್ನೋದಾದ್ರೆ ನನ್ನನ್ ತಡಿಯೋರ್ ಯಾರೂ ಇಲ್ಲ. ಅಂದ್ರೆ ನೀವಾಗ ತೀರ್ಮಾನಕ್ ಬಂದಿದ್ಯಾ? ಮತ್ತೆ ಯಾವಾಗ್ಲೂ ನೀವೇ ಗೆಲ್ಬೇಕಾ? ಇನ್ ಮುಂದೆ ನಮ್ ರಾಜ್ಯ ಇಷ್ಟೇ ಅಲ್ಲ, ಮದ್ವೆ ನಡೆಯೋ ತಾರಾ ಜೊತೆ ಅಲ್ಲ, ನಯನಾ ಜೊತೆ. ನಾನ್ ಹೇಳ್ದಾಗೆ ನಯನಾ ಜೊತೆ ರಾಹುಲ್ ಅವ್ರ ಮದ್ವೆನೆ ಆಗ್ಬೇಕು, ಮಾತ್ ತಪ್ಪಿದ್ರೆ ಏನು ಉಳ್ಕೊಳ್ಳಲ್ಲ. ನೀವು ರಾಹುಲ್ ಅವ್ರ ತಂದೆನ ಇಟ್ಕೊಂಡು ಆಟ ಆಡಿಸ್ದಂಗಲ್ಲ, ನಾನೊಂಥರ ಬಾಂಬ್ ಇದ್ದಾಗೆ. ನನ್ ಮಾತ್ ಕೇಳ್ದೇ ಇದ್ರೆ ಈ ವಿಡಿಯೋನ ಮದ್ವೆ ಮನೇಲಿ ಟಿವಿ ಇರುತ್ತಲ್ಲ ಅದ್ರಲ್ಲಿ ಬರೋ ಹಾಗೆ ಮಾಡ್ಬಿಡ್ತೀನಿ. ಸುಮ್ನೆ ಈ ಖಾಲಿ ಮಾತೆಲ್ಲ ಬಿಟ್ಟು ಹೊಂಟ್ ಬನ್ನಿ. ನೀವು ನಯನನ್ ಮುಂದೆ ತಗ್ಗಿ ಬಗ್ಗಿ ಮಾತಾಡೋದನ್ನ ನಾನು ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ, ಬೇಗ ಬನ್ನಿ. ಇಲ್ಲ ಅಂದ್ರೆ ರಾಹುಲ್ ಅವ್ರಿಗೆ ವಿಡಿಯೋನ ಕಳಿಸ್ತೀನಿ, ನೋಡ್ತಾ ಇರಿ. ಏನ್ ರಶ್ಮಿ, ವಿಡಿಯೋನ ರಾಹುಲ್ ಕಳಿಸ್ತೀನಿ ಅಂತ ನನ್ನ ಹೆದರಿಸ್ತಾ ಇದೀಯಾ? ರಾಹುಲ್ ಅವರ ಅಪ್ಪನ ಕಳಿಸು. ನೀವು ಹುಡುಗಾಟ ಆಡ್ತಾ ಇದ್ದೀರಾ? ಈಗ ಕಳಿಸ್ತೀನಿ ಅಂದ್ರೆ ನಿಜವಾಗ್ಲೂ ಕಳಿಸ್ಬಿಡ್ತೀನಿ. ಕಳಿಸು ಅಂತ ನಾನೇ ಹೇಳ್ತಾ ಇದ್ದೀನಲ್ಲೇ, ಕಳಿಸಲೇ. ವಿಶ್ವ, ಸದ್ಯಕ್ಕೆ ಅವನು ಎಲ್ಲೇ ಬಿದ್ದಿರ್ಲಿ. ಅತ್ತೆ, ಹೇಯ್, ಇಲ್ಲೇ ಬಿದ್ದೀರಾ? ನನ್ನ ಅತ್ತೆ ಯಾಕೆ ಕೂಡ ಹಾಕಿದ್ದಾರೆ, ಏನಾಯ್ತು ಒತ್ತು ಗೊತ್ತಾಗ್ತಿಲ್ವಲ್ಲಪ್ಪ. ರಶ್ಮಿ, ನೀನ್ ಯಾಕೆ ಹೇಗ್ ಆಡ್ತಾ ಇದ್ಯಾ? ಏನೋ ವಿಡಿಯೋ ಅಂತ ಮಾತಾಡ್ತಾ ಇದ್ದೆ, ಇಲ್ಲಿಗೆ ಬಾ ಬೇರೆ ಅಂತ ಐತೆ. ಅದ್ ಇಂದ್ರಾಣಿ ಅಮ್ಮಗೆ ತಾನೆ? ಆಯ್ ಅಮ್ಮನೆ, ಏನೋ ಎದ್ರಸಣ್ಣ ಅಂತ ಮಾಡಿದ್ರೆ ಉಲ್ಟಾ ಹೊಡಿತಾ ಇದ್ದಾರೆ. ರಶ್ಮಿ, ಇದೆಲ್ಲ ಯಾವ್ದು ಬೇಡ, ನೀನ್ ಸುಮ್ನೆ ಇದ್ಬಿಡು. ಸುಮ್ನೆ ಇರದ? ಆಯಮ್ಮಂಗೆ ಅಷ್ಟು ಧೈರ್ಯ ಇರ್ಬೇಕಾದ್ರೆ ಇನ್ ನಾನೇನ್ ಕಮ್ಮಿ? ಏನಾಗುತ್ತೋ ಆಗ್ಲಿ, ನಾನು ನೋಡೇ ಬಿಡ್ತೀನಿ. ರಶ್ಮಿ, ಕೋಪದಲ್ಲಿ ಕೂಯ್ದಿರೋ ಮೂಗು ಆಮೇಲೆ ಬರತಿಲ್ಲ. ಏನದು ವಿಡಿಯೋ ತೋರ್ಸು. ಹಾ, ರಾಹುಲ್ ಅವ್ರಿಗ್ ಕಳ್ಸಿದೀನಿ, ಅವ್ರೆ ನಿನಗೆ ಎಲ್ಲ ಹೇಳ್ತಾರೆ. ರಾಹುಲ್ ಇಚ್ಮಾನ್ರಗ, ಅವ್ರಿಗೇನ್ ಕಳಿಸ್ದೆ? ಬೆಂಕಿ, ಆ ಇಂದ್ರಾಣಿ ಅಮ್ಮನ್ ಜಂಬ ಉರ್ದೋಗೋ ಅಂತ ಬೆಂಕಿ ಕಳ್ಸಿದೀನಿ. ನೋಡ್ತಾ ಇರು, ಈಗ ಛತ್ರದಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ. ನನ್ ಮೇಲ್ ಜೋರ್ ಮಾಡ್ದಂಗಲ್ಲ ಈಗ ರಾಹುಲ್ ಅವ್ರ ಸಿಟ್ನ ಎದುರಿಸೋದು. ಗೆದ್ವಿ. ಹಲೋ, ಇನ್ನು ಗೆದ್ದಿಲ್ಲ, ಇದು ಕ್ಲೂ ಅಷ್ಟೇ. ಇನ್ನು ಫೈನಲ್ ವಸ್ತು ಹುಡುಕ್ಬೇಕು. ಇದ್ರಲ್ಲಿ ಇನ್ನೂ ಒಂದು ಒಟ್ಟಿದೆ, ಅದನ್ ಬಿಡಿಸಿದ್ರೆ ನಿಮಗೆ ಇನ್ನೊಂದು ಕ್ಲೂ ಸಿಗುತ್ತೆ. ಇನ್ನು ನಾವು ನಿಮಗೆ ಜಾಸ್ತಿ ಟೈಮ್ ಕೊಡಲ್ಲ. ನೋಡೋಣ, ಇದನ್ನ ನಾನ್ ಬಿಡಿಸ್ತೇನೆ. ಸತ್ತು ಹುಟ್ಟಿದವಳ ಮಗ ತಾನು ಹುಟ್ಟಿ ಮತ್ತೆ ಸತ್ತೋಗ್ತಾನೆ. ಅಪ್ಪ ಇರಲ್ಲ, ಯೋಚನೆ ಮಾಡ್ತೀನಿ. ಬಿಡಿಸಿ ಬಿಡಿಸಿ. ಸತ್ತು ಹುಟ್ಟಿದವಳ ಮಗ ಹುಟ್ಟಿದಾಗ್ಲೇ ಸತ್ತೋಗ್ತಾನೆ,
ಏನೇ ದೀಪ ಇದು ಅಸಂಬದ್ಧ. ಈಗ ನೀನ್ ಇದನ್ನ ಬಿಡಿಸ್ಲಿಲ್ಲ ಅಂದ್ರೆ ತಾರಾ ನಿನ್ನ ಮದ್ವೆನೆ ಆಗಲ್ಲ, ರಿಜೆಕ್ಟ್ ಮಾಡ್ಬಿಡ್ತಾಳೆ. ನೀನ್ ತಾರಾ ಜೊತೆ ಮದ್ವೆ ಆಗ್ಬೇಕು ಅಂದ್ರೆ ಬೇಗ ಬಿಡಿಸು. ಹಾಗಾದ್ರೆ ನಾನ್ ಬಿಡಿಸ್ತೀನಿ, ನಾನೇ ಕಿದ್ದೀನಿ, ಬಿಡಿಸ್ತೀನಲ್ವಾ.